ರಾಜ್ಯದ ಪ್ರಮುಖ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಜ್ಯೋತಿಯ ಅದ್ಧೂರಿ ಲಾಂಚ್ ಕಾರ್ಯಕ್ರಮವನ್ನ ಇವತ್ತು ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು। कल्याण कर्नाटक हेब्बागिलागिरुवंत कलबुर्गियल्ली सीएम सिद्धरामय्य गृहज्योतिगे चालनेयन्न अधिकृतवागि कोट्टिद्दारे। 200 यूनिट फ्री कोट्ट मातिनंते नुडिदंते नावु नडेदिद्दीवि अंत हेळो मूलक सांकेतिकवागि 10 जन फलानुभविगळिगे आ जीरो बिल्न वितरणे माडो मूलक ई कार्यक्रमक्के चालने कोडो केलस आयितु। इदे वेळे सीएम सिद्धरामय्यगे डिसीएम डिके शिवकुमार ईश्वर खंड्रे एआईसीसी अध्यक्ष मल्लिकार्जुन खर्गे जोतेगे प्रियांक खर्गे इंधन सचिव केजे जॉर्ज एल्लरू कूड़ा साथ कोट्टिद्दारे। राज्यद जनरिगे बेळकिन बाकिवन्न कांग्रेस सरकार बंद मेले कोट्टिदे नुडिदंते नडेयुवंत सरकार नम्मदु अन्नोदन्न सीएम सिद्धरामय्य कार्यक्रमद मूलक संदेशवन्न कोट्टिद्दारे। कलबुर्गी जिल्लेयन्न याके आय्के माड्कोंड्रु अंत हेळिद्रे कलबुर्गियल्ले अति हेच्चु फलानुभविगळु गृहज्योतिगे संबंधपट्टंते इरोदु हीगागि ई जिल्लेयन्न आय्के माड्कोळ्ळोदक्के ओंदु रीजन् पोलिटिकलि इन्नोंदु रीजन् अंत हेळिद्रे ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 25 ಕ್ಕೂ ಹೆಚ್ಚು ಸ್ಥಾನಗಳನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗೆಲ್ಲಲಾಗಿತ್ತು। ಸೋ ಆ ಹಿಡಿತವನ್ನ ಇನ್ನಷ್ಟು ಬಿಗಿಗೊಳಿಸೋ ನಿಟ್ಟಿನಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಇನ್ನಷ್ಟು ತಯಾರಿಯನ್ನ ಮಾಡೋ ನಿಟ್ಟಿನಲ್ಲಿ ಕೂಡ ಈ ಜಾಗವನ್ನ ಆಯ್ಕೆ ಮಾಡ್ಕೊಂಡ್ರು। ನಾವು 5 ಗ್ಯಾರಂಟಿಗಳನ್ನು ರಾಜ್ಯದ ಜನರಿಗೆ ವಾಗ್ದಾನಗಳ ಮೂಲಕ ಕೊಟ್ಟಿದ್ದೆವು। ಆ ಗ್ಯಾರಂಟಿಗಳಿಗೆ ನಾನು ಮತ್ತು ಡಿಕೆ ಶಿವಕುಮಾರ್ ನಮ್ಮ ಅಧ್ಯಕ್ಷರು ನಾವಿಬ್ಬರು ಕೂಡ ರುಜು ಮಾಡಿ ಗ್ಯಾರಂಟಿ ಕಾರ್ಡ್ಗಳನ್ನು ಎಲ್ಲ ಕಾರ್ಯಕರ್ತರಿಗೆ ರಾಜ್ಯದಲ್ಲಿ ಹಂಚತಕ್ಕಂತ ಕೆಲಸವನ್ನು ಮಾಡಿದ್ರು ನಮ್ಮ ಕಾರ್ಯಕರ್ತರು। ನಾವು ಹೇಳಿದ್ದು ನಾವು ರುಜು ಆಗ್ತಾ ಇದ್ದೇವೆ ಈ 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಜಾರಿ ಮಾಡತಕ್ಕಂತದ್ದು ನಮ್ಮ ಜವಾಬ್ದಾರಿ। ನಮ್ಮನ್ನು ನಂಬಿ ನಮಗೆ ಆಶೀರ್ವಾದ ಮಾಡಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ 5 ಗ್ಯಾರಂಟಿಗಳನ್ನು ಜಾರಿ ಮಾಡತಕ್ಕಂತ ತೀರ್ಮಾನವನ್ನು ಮಾಡುತ್ತೇವೆ ಮತ್ತೆ ಜಾರಿ ಕೊಡುತ್ತೇವೆ ಅಂತಕಂತ ಮಾತುಗಳನ್ನು ಹೇಳಿದೆ। ನಿಮಗೆಲ್ಲ ಗೊತ್ತಿದೆ ನಾವು ಹಿಂದಿನೂ ಕೂಡ 2013 ರಿಂದ 18 ವರೆಗೆ ಅಧಿಕಾರದಲ್ಲಿ ಇದ್ದಾಗ ನುಡಿದಂತೆ ನಡೆದಿದ್ದೇವೆ। ನಾವು ಕೊಟ್ಟಂತ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ದೇವೆ। 2013 ರಿಂದ ಸುಮಾರು 165 ಭರವಸೆಗಳನ್ನು ಕೊಟ್ಟಿದ್ದೆವು। 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿ ಇವುಗಳ ಜೊತೆಗೆ 30 ಫ್ಲಾಗ್ಶಿಪ್ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೆವು। ಹಾಗಾಗಿ ಇಡೀ ರಾಜ್ಯದ ಜನರಿಗೆ ನಮ್ಮ ಮೇಲೆ ನಂಬಿಕೆ ಇತ್ತು ವಿಶ್ವಾಸ ಇತ್ತು ಹಾಗಾಗಿ ನಮಗೆ 135 ಪ್ಲಸ್ 1 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ರು ಕರ್ನಾಟಕದ ಜನರು। ನಾನು ಈ ರಾಜ್ಯದ ಜನರಿಗೆ ವಿಶೇಷವಾಗಿ
ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ಜನರಿಗೆ ನನ್ನ ಪರವಾಗಿ ನಮ್ಮ ಪಕ್ಷದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಾವು ಐದು ಗ್ಯಾರಂಟಿಗಳನ್ನು ಕೊಡೋದ್ರ ಜೊತೆಗೆ ನಮ್ಮ ಮ್ಯಾನಿಫೆಸ್ಟೋ ಕೂಡ ಜನರ ಮುಂದೆ ಇಟ್ಟಿದ್ದೇವೆ ಬರೀ ಐದು ಗ್ಯಾರಂಟಿಗಳನ್ನು ಮಾತ್ರ ಬಜೆಟ್ ಮೂಲಕ ಜಾರಿ ಮಾಡ್ತೀವಿ ಅಂತ ಘೋಷಣೆ ಮಾಡಿಲ್ಲ ಅದರ ಜೊತೆಗೆ 76 ಭರವಸೆಗಳನ್ನು ಬಜೆಟ್ ನಲ್ಲಿ ಹೇಳತಕ್ಕಂತ 76 ಭರವಸೆಗಳನ್ನು ಜಾರಿಗೆ ಕೊಡತಕ್ಕಂತ ನಿರ್ಣಯವನ್ನು ಬಜೆಟ್ ಮೂಲಕ ಕೊಡತಕ್ಕಂತ ಕೆಲಸವನ್ನು ಮಾಡಿದ್ದೇವೆ ಮುಂದಿನ 5 ವರ್ಷಗಳಲ್ಲಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿರತಕ್ಕಂತ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸುತ್ತೇವೆ ಅಂತಕಂತ ಮಾತನ್ನ ಇವತ್ತು ನಿಮಗೆ ಸ್ಪಷ್ಟವಾಗಿ ಭರವಸೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಇದರ ಬಗ್ಗೆ ಯಾರು ಕೂಡ ಸಂಶಯ ಇಟ್ಟಿರಬೇಕಾದಂತ ಅಗತ್ಯ ಇಲ್ಲ ಯಾಕೆಂದರೆ ವಿರೋಧ ಪಕ್ಷದವರು ಗುಲ್ಲೆಬ್ಬಿಸ್ತಾ ಇದ್ದಾರೆ ಈ 5 ಗ್ಯಾರಂಟಿಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬರೀ ಕರ್ನಾಟಕದ ವಿರೋಧ ಪಕ್ಷದವರು ಅಷ್ಟೇ ಹೇಳೋದಲ್ಲ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಕಡೆ ರಾಜಸ್ಥಾನದಲ್ಲಿ ಹೇಳಿದ್ದಾರೆ ಈ 5 ಗ್ಯಾರಂಟಿಗಳನ್ನು ಜಾರಿ ಕೊಟ್ಟರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ನರೇಂದ್ರ ಮೋದಿ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನರೇಂದ್ರ ಮೋದಿ ಜೀ 5 ಗ್ಯಾರಂಟಿಗಳನ್ನು ಜಾರಿ ಕೊಡ್ತೇವೆ ನಮ್ಮ ಈ ಬಜೆಟ್ ನಲ್ಲಿ 23 24 ಗೆ ಮನಸಿರತಕ್ಕಂತ ಬಜೆಟ್ ನಲ್ಲಿ ಅದಕ್ಕೆ ಹಣವನ್ನು ಒದಗಿಸಿದ್ದೇವೆ ಆದರೆ ಕರ್ನಾಟಕ ರಾಜ್ಯ ದಿವಾಳಿ ಆಗಲಿಲ್ಲ ಇವತ್ತೇನಾದರೂ ಕರ್ನಾಟಕ ರಾಜ್ಯವನ್ನು ದಿವಾಳಿ ಮಾಡಿದ್ರೆ ಈ ದೇಶವನ್ನು ದಿವಾಳಿ ಮಾಡಿದ್ರೆ ಅದು ನರೇಂದ್ರ ಮೋದಿ ಅವರೇ ಹೊರತು ನಾವಲ್ಲ ಅಂತಕಂತದನ್ನ ನರೇಂದ್ರ ಮೋದಿ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆರ್ಥಿಕವಾಗಿ ದಿವಾಳಿ ಮಾಡಿದವರು ಯಾರು ನರೇಂದ್ರ ಮೋದಿ ಜಿ ಕರ್ನಾಟಕ ಹಿಂದೆ ಎಲ್ಲ ಭರವಸೆಗಳನ್ನು ಈಡೇರಿಸಿದಾಗ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ಸುಭದ್ರವಾಗಿತ್ತು ಸಿಎಂ ಸಿದ್ದರಾಮಯ್ಯ ಅವರ ಮಾತುಗಳನ್ನು ಗಮನಿಸ್ತಾ ಇದ್ವಿ ನುಡಿದಂತೆ ನಡೆದಿದ್ದೀವಿ ಈಗ 5 ಗ್ಯಾರಂಟಿಗಳನ್ನು ನಾವು ಚುನಾವಣಾ ಸಂದರ್ಭದಲ್ಲಿ ಏನನ್ನ ಘೋಷಿಸಿದ್ವಿ ಅದೆಲ್ಲವನ್ನ ಕೂಡ ಕೊಡೋ ಕೆಲಸವನ್ನ ಅತಿ ಶೀಘ್ರವಾಗಿ ನಮ್ಮ ಸರ್ಕಾರ ಮಾಡಿದೆ ಅಂತ ಸರ್ಕಾರದ ಪರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಜೊತೆಗೆ ಮೋದಿಗೆ ಟಾಂಗ್ ಕೊಡುವಂತಹ ಕೆಲಸವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ತಮ್ಮ ಭಾಷಣದ ಉದ್ದಕ್ಕೂ ಕೂಡ ಪ್ರಸ್ತಾಪ ಮಾಡಿದ್ರು